ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 5 ಪುಟ 123 ನೂತನ ಸೃಷ್ಟಿಯ ವ್ಯವಸ್ಥಾಕ್ರಮ. ರಾಷ್ಟ್ರೀಯ ಸಂಪ್ರದಾಯವಾದ ಸುನ್ನತಿಯನ್ನು ಮುಂದುವರಿಸುವುದರಲ್ಲಿ ಆತನು ಯಾವ ಅಭ್ಯಂತರವನ್ನು ಕಾಣಲಿಲ್ಲವೆಂದು ದೇವರು ಕರೆದ ಕಾಲದಲ್ಲಿ ಯಾವನಾದರೂ ಸುನ್ನತಿ ಉಳ್ಳವನಾಗಿದ್ದಾನೋ ಅವನು ಸುನ್ನತಿ ಇಲ್ಲದವನಂತಾಗಬಾರದು. 1 ಕೊರಿಂಥ 7:18 ಎಂಬ ಮಾತು ಆತನ ಮಾತುಗಳಲ್ಲಿಯೂ ತಿಮೋತಿಯನೊಡನೆ ಮಾಡಿದ ನಡವಳಿಕೆಯಲ್ಲಿ ಕಾಣಬಹುದು. ತಿಮೋತಿ ಅಥವಾ ಬೇರೆ ಯಾವ ಯಹೂದ್ಯನಿಗೂ ಸುನ್ನತಿಯ ಅವಶ್ಯಕತೆ ಇಲ್ಲ, ಆದರೆ ಅದು ಅಸಮರ್ಪಕವೂ ಅಲ್ಲ. ಆತನು ಯಹೂದ್ಯರೊಡನೆ ಗಣನೀಯವಾಗಿ ಹೋಗುವವನಾದ್ದರಿಂದ ಅವರ ವಿಶ್ವಾಸ ಗಳಿಸುವಲ್ಲಿ ಇದು ಆತನಿಗೆ ಪ್ರಯೋಜನಕಾರಿಯಾಗಿತ್ತು. ಆದರೆ ತೀತನು ಗ್ರೀಕ್ ವಂಶದವನು, ಈ ವಿಷಯದಲ್ಲಿ ಬಲಾತ್ಕರಿಸಲ್ಪಟ್ಟವನೆಂದು ಕೆಲವರು ಹೇಳಿದಾಗ ಈ ಪ್ರಸ್ತಾಪದ ಬಗ್ಗೆ ಪೌಲನ ನಿಶ್ಚಲವಾದ ಪ್ರತಿಭಟನೆಯನ್ನು ನಾವು ಕಾಣುತ್ತೇವೆ. ಗಲಾತ್ಯ 2:3-5 ನೋಡಿರಿ. 5, ಈ ವಿಷಯದಲ್ಲಿ ಪೌಲನ ನಡವಳಿಕೆಯ ಬಗ್ಗೆ ಅಪೊಸ್ತಲ ಕೃತ್ಯಗಳು 21:20-26 ದಾಖಲೆಯಾಗಿದೆ. ಇದು ಸತ್ಯದ ಬಗ್ಗೆ ಆತನ ಸ್ವಂತ ಬೋಧನೆಗಳಿಗೆ ವಿರುದ್ಧವಾಗಿದೆ ಮತ್ತು ಸಿದ್ಧಾಂತಗಳು ಮತ್ತು ಅದರ ಆಚರಣೆಗಳ ಬಗ್ಗೆ ಇದು ತಪ್ಪುಗಳಾಗಿವೆ ಎಂಬ ಆಕ್ಷೇಪಣೆ ಇದೆ. ಈ ಸಂಬಂಧದಲ್ಲಿ ಪೌಲನ್ನು ತಪ್ಪು ಮಾಡಿದ್ದರಿಂದ ಆತನು ಸೆರೆಮನೆಯ ಘೋರ ಶಿಕ್ಷೆಗಳನ್ನು ಅನುಭವಿಸಬೇಕಾಯಿತು ಮತ್ತು ಅಂತ್ಯದಲ್ಲಿ ಆತನನ್ನು ರೋಮಾಪುರಕ್ಕೆ ಕಳುಹಿಸಲಾಯಿತು ಎಂಬ ಹೇಳಿಕೆ ಇದೆ. ಆದರೆ ಇಂತಹ ದೃಷ್ಟಿಕೋನವು ದೇವರ ವಾಕ್ಯದ ಸತ್ಯದಲ್ಲಿ ತೋರಿಬರುವುದಿಲ್ಲ. ಈ ಸಮಗ್ರ ಅನುಭವದಲ್ಲಿ ಪೌಲನ್ನು ಇತರ ಅಪೋಸ್ತಲರ ಅನುಕಂಪ ಮತ್ತು ಒಪ್ಪಿಗೆಯನ್ನು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಮುಂದುವರಿದ ಕೃಪೆಯನ್ನು ಹೊಂದಿದ್ದಾನೆಂದು ದಾಖಲೆಗಳಲ್ಲಿ ತೋರುಬರುತ್ತದೆ. ಆತನ ನಡವಳಿಕೆಗಳು ಇತರ ಅಪೋಸ್ತಲರ ವಿನಂತಿಗಳಿಗೆ ಅನುಸಾರವಾಗಿತ್ತು. ಆತನು ಯೆರೂಸಲೇಮಿಗೆ ಹೋಗುವ ಮೊದಲು ಅಲ್ಲಿ ಆತನ ಬಂಧನ ಮತ್ತು ಬೇಡಿ ಹಾಕಿಸಿಕೊಳ್ಳುವುದರ ಬಗ್ಗೆ ಪ್ರವಾದನೆ ಮೂಲಕ ಸಾಕ್ಷಿ ನೋಡಲಾಗಿತ್ತು. ಅಪೋಸ್ತಲ ಕೃತ್ಯಗಳು 21:10-14 ನೋಡಿರಿ. ಇದು ಈ ಮುಂಚಿತವಾಗಿ ತಿಳಿಸಲ್ಪಟ್ಟಿದ್ದ ಎಲ್ಲ ವಿರೋಧಿಗಳ ಹೊರತಾಗಿಯೂ ಆತನ ಕರ್ತವ್ಯದ ಬಗ್ಗೆ ನಿಶ್ಚಿತಾಭಿಪ್ರಾಯದ ವಿಧೇಯತೆಯನ್ನು ಸಾಹಸಕ್ಕನುಸಾರವಾಗಿತ್ತು. ಆತನ ಕಷ್ಟಗಳ ಮಧ್ಯದಲ್ಲಿಯೇ ಕರ್ತನು ಪೌಲನ ಬಳಿ ನಿಂತು, ಪೌಲನೇ ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಗಳನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುತ್ತದೆ. ಅಪೊಸ್ತಲ ಕೃತ್ಯಗಳು 23:11 ಎಂಬ ಭಯವಚನವನ್ನು ನಂತರದಲ್ಲಿ ಒಬ್ಬ ದೇವದೂತನು ಆತನ ಬಳಿಯಲ್ಲಿ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು, ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣವನ್ನು ದೇವರು ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆ. ಅಪೊಸ್ತಲ ಕೃತ್ಯಗಳು 27:23-24 ಎಂಬ ಮಾತುಗಳನ್ನು ನಾವು ನೋಡುತ್ತೇವೆ. ಈ ಸತ್ಯದ ದೆಸೆಯಿಂದ ನಾವು ಪೌಲನ ಏಕಪ್ರಕಾರವಾದ ಧೈರ್ಯ ಮತ್ತು ಅಮೂಲ್ಯವಾದ ನಡವಳಿಕೆಯನ್ನು ಆತನ ಪತ್ರ ವ್ಯವಹಾರಗಳಲ್ಲಿ ಕಾಣಬಹುದು. ಅವು ಆತನ ಕಾರ್ಯಗಳ ಬಗ್ಗೆ ಅತ್ಯುನ್ನತ ಮಟ್ಟದ ಅಭಿಪ್ರಾಯವನ್ನುಂಟು ಮಾಡುತ್ತದೆ. ದೇವರು ಇದರ ಬಗ್ಗೆ ದೂಷಿಸದೆ ಒಪ್ಪಿಕೊಳ್ಳುತ್ತಾನೆ. ಹಾಗಾದರೆ ಅಪೊಸ್ತಲರ ಕೃತ್ಯಗಳು 21:21-27 ಸಂಗತಿಗಳನ್ನು ಪರೀಕ್ಷಿಸುವಾಗ 21ನೇ ವಚನದಲ್ಲಿ ಹೇಳುವಂತೆ ಪೌಲನು ಪರಿವರ್ತನೆಯಾದ ಯಹೂದ್ಯರಿಗೆ ಅವರು ತಮ್ಮ ಮಕ್ಕಳಿಗೆ ಸುನ್ನತಿ ಮಾಡಿಸಬಾರದೆಂಬುದಾಗಲಿ ಅಥವಾ ಆತನು ಮೋಶೆಯ ಧರ್ಮಶಾಸ್ತ್ರವನ್ನು ಪರಿತ್ಯಜಿಸುವಂತೆ ಆಗಲಿ ಹೇಳಲಿಲ್ಲ. ಮೋಶೆಯ ಧರ್ಮಶಾಸ್ತ್ರದ ಹೆಚ್ಚಿನ ಮತ್ತು ಭವ್ಯವಾದ ಸತ್ಯತೆಗಳನ್ನು ಎತ್ತಿಹಿಡಿದ್ರ ಮೂಲಕ ಆತನು ಅವನನ್ನು ಗೌರವಿಸುತ್ತಿದ್ದನು. ಈ ಧರ್ಮಶಾಸ್ತ್ರವು ನ್ಯಾಯವು ಪವಿತ್ರವು ಒಳ್ಳೆಯದು ಆಗಿದೆ ಎಂದು ಹೇಳುವನಾಗಿದ್ದು ಇದರ ಮೂಲಕ ಪಾಪದ ನೀಚತನದ ಬಗ್ಗೆ ತಿಳುವಳಿಕೆಯು ಹೆಚ್ಚಾಗುವುದೆಂದು ಸೂಚಿಸಿದನು. ಈ ಧರ್ಮಶಾಸ್ತ್ರವು ಎಷ್ಟೊಂದು ಭವ್ಯವಾಗಿದೆ ಎಂದರೆ ಯಾವ ಸಮರ್ಪಕತೆ ವ್ಯಕ್ತಿಯು ಇದನ್ನು ಪೂರ್ಣವಾಗಿ ವಿಧೇಯನಾಗಲು ಸಾಧ್ಯವಿಲ್ಲ. ಯಾವ ಅಸಮರ್ಪಕ ವ್ಯಕ್ತಿಯು ಇದಕ್ಕೆ ಪೂರ್ಣವಾಗಿ ವಿಧೇಯನಾಗಲು ಸಾಧ್ಯವಿಲ್ಲ. ಆದರೆ ಕ್ರಿಸ್ತನು ಇದಕ್ಕೆ ಪೂರ್ಣ ವಿಧೇಯನಾಗುವುದರ ಮೂಲಕ ಇದು ಬಹುಮಾನಗಳನ್ನು ಪಡೆಕೊಂಡು ಮತ್ತು ಈಗ ಕೃಪಾ ಒಡಂಬಡಿಕೆ ಅಡಿಯಲ್ಲಿ ಈ ಧರ್ಮಶಾಸ್ತ್ರವನ್ನು ಪಾಲಿಸಲಾರದವರ ಸಲುವಾಗಿ ಶಾಶ್ವತವಾದ ಬಲಿದಾನಗಳನ್ನು ತೆತ್ತನು. ಆತನ ಈ ಸಮರ್ಪಕವಾದ ಬಲಿದಾನವು ಮತ್ತು ಎಲ್ಲ ಸಮರ್ಪಕತೆಯನ್ನು ಮುಚ್ಚಿ ಹಾಕುವುದೆಂದು ವಿಶ್ವಾಸಪೂರ್ವಕ ಒಪ್ಪಿಕೊಳ್ಳುವುದರ ಮೂಲಕ ಅವರ ನೀತಿ ಮಾರ್ಗದಲ್ಲಿ ಆತನ ಅನುಯಾಯಿಗಳು ಆದರು. ಯಹೂದ್ಯ ಮತಾಚರಣೆಯ ಕೆಲವೊಂದು ಸಮಾರಂಭಗಳಿಗೆ ಅಂತಹ ಉಪವಾಸ, ಅಮಾವಾಸ್ಯೆ ಮತ್ತು ಸಬ್ಬತ್ ದಿನಾಚರಣೆ ಮತ್ತಿತರ ಹಬ್ಬ ಅಥವಾ ಅವರವರ ಹಬ್ಬಗಳು ಸುವಾರ್ಥ ಯುಗದ ಆತ್ಮಿಕ ಸತ್ಯತೆಗಳು ಸಂಕೇತಗಳಾಗಿದ್ದವು. ಕೃಪಾ ಒಡಂಬಡಿಕೆಯ ಸುವಾರ್ಥೆಯು ಇವನ್ನು ನಿಯಮಿಸುವುದು ಇಲ್ಲ ಅಥವಾ ನಿಷೇಧಿಸುವುದು ಇಲ್ಲವೆಂದು ಅಪೊಸ್ತಲನು ಸ್ಪಷ್ಟವಾಗಿ ತೋರಿಸಿಕೊಡುತ್ತಾನೆ. ಕರ್ತನ ರಾತ್ರಿ ಭೋಜನ ಮತ್ತು ದೀಕ್ಷಾಸನ ಇವೆರಡೂ ಮಾತ್ರವೇ ನಮಗೆ ಕೊಡಲ್ಪಟ್ಟಿರುವ ಸಾಂಕೇತಿಕ ರೂಪದ ಆಜ್ಞಾವಿಧಿಗಳು ಮತ್ತು ಹೊಸದಾದವುಗಳು. ಕೊಲೊಸ್ಸೆ 2:16-17, ಲೂಕ 22:19, ಮತ್ತಾಯ 28:19, ಶುದ್ಧೀಕರಣ ಎಂಬ ಯಹೂದ್ಯರ ಸಾಂಕೇತಿಕ
ವ್ರತವೊಂದನ್ನು ಪೌಲ ಮತ್ತು ಇತರ ನಾಲ್ಕು ಯಹೂದಿಯರು ಆಚರಿಸಿದ ವಿಷಯದಲ್ಲಿ ನಾವೀಗ ಪರೀಕ್ಷಿಸುತ್ತಿರುವೆವು. ಯಹೂದ್ಯರಾಗಿದ್ದರಿಂದ ಕ್ರಿಸ್ತನಲ್ಲಿ ದೇವರು ತಮ್ಮನ್ನು ಅಭಿಷೇಕಿಸಿಕೊಳ್ಳಲು ಮಾತ್ರವಲ್ಲ, ಈ ಸಾಂಕೇತಿಕ ಶುದ್ಧೀಕರಣವನ್ನು ಆಚರಿಸುವ ಬಗ್ಗೆ ಅವರಿಗೆ ಹಕ್ಕಿತ್ತು ಮತ್ತು ಇದನ್ನೇ ಅವರು ನೆರವೇರಿಸಿದರು. ಪೌಲನೊಡನಿದ್ದ ಆ ಜನರು ವ್ರತಾಚರಣೆ ಮಾಡಿದಲ್ಲದೆ ಅದರೊಂದಿಗೆ ದೇವರ ಮತ್ತು ಎಲ್ಲ ಜನರ ಮುಂದೆ ತಮ್ಮನ್ನು ತಗ್ಗಿಸಿಕೊಳ್ಳುವಂತೆ ತಲೆಯನ್ನು ಬೋಳಿಸಿಕೊಂಡರು. ಈ ಸಾಂಕೇತಿಕ ಸಮಾರಂಭಗಳಿಗೆ ಸ್ವಲ್ಪ ವೆಚ್ಚವಾಯಿತು. ಕಾಣಿಕೆ ಸಮರ್ಪಿಸುವುದರ ಮೂಲಕ ದೇವಾಲಯದ ಈ ಖರ್ಚು ವೆಚ್ಚವನ್ನು ಭರಿಸಿದರು. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.